ಸಾರ್ವಜನಿಕರ ದಿಕ್ಕು ತಪ್ಪಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡುತ್ತಿದ್ದ ಅನಧಿಕೃತ ಚೈನ್ ಲಿಂಕ್ ಕಂಪನಿಗಳ ಜಾಲವನ್ನು ಭೇದಿಸಿ ವಂಚನೆಯಲ್ಲಿ ತೊಡಗಿದ್ದ ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲು ಮಾಡಲಾಗಿರುತ್ತದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಡಿ ದೇವರಾಜ್, ಐಪಿಎಸ್ ರವರ ನೇತೃತ್ವದಲ್ಲಿ ನಗರದ ಇಟಿಸಿಎಂ ವೃತ್ತ ಹಾಗೂ ಎಂಬಿ ರಸ್ತೆ ವಿಶಾಲ್ ಮಾರ್ಟ್ ಬಳಿ ತಲೆ ಎತ್ತಿದ್ದ ವಂಚಕ ಕಂಪನಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ವಿವಿಧ ರೀತಿಯ ಆಮಿಷ ತೋರಿಸಿ ಯುವಕರಿಂದ ಹಣ ಕಟ್ಟಿಸಿಕೊಳ್ಳುತ್ತಿದ್ದ 6 ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿರುತ್ತದೆ. ಎರಡೂ ನಕಲಿ ವಂಚಕ ಕಂಪನಿಗಳ ವಿರುದ್ಧ ಬರ್ಡ್ಸ್ ಕಾಯ್ದೆ 2019 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾರ್ವಜನಿಕರು ಅತಿಯಾಸೆಗೆ ಒಳಗಾಗದೆ ಇಂತಹ ನಕಲಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಾರದು ಹಾಗೂ ಇಂತಹ ಜಾಲಗಳ ಬಗ್ಗೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಜಿಲ್ಲಾ ಅಪರ ಪೊಲೀಸ್ ಅಧೀಕ್ಷಕರಾದ ಸಚಿನ್ ಘೋರ್ಪಡೆ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ಇನ್ಸ್ಪೆಕ್ಟರ್ ಹರೀಶ್, ಸಿಇಎಸ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀ ವೀರೇಶ್ ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೋಲಾರ ನಗರದಲ್ಲಿ ಸುಮಾರು 15 ದಿವಸಗಳಿಂದ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು 2 ಕಂಪನಿಗಳಲ್ಲಿ, ಚೈನ್ ಲಿಂಕ್ ಕಂಪನಿಗಳಲ್ಲಿ ಡೆಕಾಯ್ ಮಾಡಿಕೊಂಡು ಇವರೇ ಹೋಗಿ ಅಲ್ಲಿ ಮೆಂಬರ್ಸ್ ಆಗೋದಕ್ಕೆ ಟ್ರೈ ಮಾಡಿ ಅಲ್ಲಿ ಏನು ನಡೆಯುತ್ತೆ ಅಂತ ಅದನ್ನು ನೀಟಾಗಿ ತಿಳ್ಕೊಂಡು ನಂತರ ಬೆಂಗಳೂರಿನಲ್ಲಿ ಅದರ ಮೂಲ ಯಾರಿದ್ದಾರೆ, ಆರ್ಗನೈಸರ್ಸು, ಓನರ್ಸ್ ಯಾರಿದ್ದಾರೆ ಅಂತ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಇವತ್ತು ಎರಡು ಆಫೀಸಸ್ ಮೇಲೆ, ಅಂದರೆ 2 ಕಂಪನಿಗಳ ಮೇಲೆ ನಮ್ಮ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅದರಲ್ಲಿ ಭಾಳ ಇಂಪಾರ್ಟೆಂಟು ಖುಷಿ ಸಂಪದ ಅಂತ. ಈ ಖುಷಿ ಸಂಪದ ಇದು ಚೈನ್ ಲಿಂಕ್ ಕಂಪನಿ. ಇದು ಅಮಾಯಕರಿಗೆ ಹಣದ ಆಸೆಯನ್ನು ಐ ರಿಟರ್ನ್ಸನ್ನು ಪ್ರಾಮಿಸ್ ಮಾಡಿ ದುಡ್ಡನ್ನು ಕಟ್ಸ್ಕೊಳ್ಳೋದು. ಇದು ಕೋಲಾರ ಪಟ್ಟಣದಲ್ಲಿ ಒಂದು ಬ್ರಾಂಚು ಮತ್ತು ಮಾಲೂರಿನಲ್ಲಿ ಒಂದು ಬ್ರಾಂಚು, 2 ಬ್ರಾಂಚ್ ಮೇಲೆ ರೈಡ್ ಮಾಡಿದ್ದಾರೆ. ರೈಡ್ ಮಾಡಿ ಅಲ್ಲಿ ನಟರಾಜ್, ವರಲಕ್ಷ್ಮಿ ಮತ್ತು ಮಧುಕುಮಾರ್ ಅಂತ 3 ಜನನ ನಾವು ಅರೆಸ್ಟ್ ಮಾಡಲಾಗಿದೆ. ಈ ಅರೆಸ್ಟ್ ಅದು ರೈಡ್ ಮಾಡಿದ ನಂತರ ಅದರಲ್ಲಿ ಬರ್ಡ್ಸ್ ಆ್ಯಕ್ಟ್ 21-23, ಸೊ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟರ್ಸ್ ಆ್ಯಕ್ಟ್ ಸೆಕ್ಷನ್ಸ್ ಅಡಿಯಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಡೆಪಾಸಿಟ್ಸ್ ತೊಗೊಳ್ತಾ ಇದ್ದರೆ ಅದು ಅಫೆನ್ಸ್ ಆಗುತ್ತೆ. ಆ ಆ್ಯಕ್ಟ್ನಲ್ಲಿ ತೊಗೊಂಡು IPC 420 420 ಚೀಟಿಂಗ್ನಲ್ಲಿ ಕೂಡ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಇವ್ರದ್ದು ಮೋಡಸ್ ಆಪರೆಂಡಿ ಹೇಗೆ ಅಂದರೆ, ಇನ್ನೋಸೆಂಟ್ ಜನಗಳಿಗೆ ಕರ್ಕೊಂಡು ಬಂದು ಸ್ಟೂಡೆಂಟ್ಸ್ಗೆ ಅವರಿಗೆ 1,000 ರೂಪಾಯಿ ಕಟ್ಸ್ಕೊಂಡು 15 ದಿವಸ ಆದಮೇಲೆ ಆ 1,000 ರೂಪಾಯಿನ ವಾಪಸ್ ಕೊಟ್ಟು, ಯಾವಾಗ ವಾಪಸ್ ಕೊಡ್ತಾರೆ ಅಂದರೆ ಅವರೊಂದು 3 ಜನನ ಕರ್ಕೊಂಡು ಬಂದಮೇಲೆ, ಆ 3 ಜನ ಕರ್ಕೊಂಡು ಬಂದಮೇಲೆ ಆ 3 ಜನ ಮೆಂಬರ್ಸ್ ಆಗ್ತಾರೆ, ಮತ್ತು ಆ 3 ಜನ ಇನ್ನು 3 ಜನ ಕರ್ಕೊಂಡು ಬರಬೇಕು. ಸೊ ಹೀಗಾಗಿ ಅದು ಇವರು ಈ 1,000 ರೂಪಾಯಿ ಕಟ್ಸ್ಕೊಂಡಿದ್ದ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತು ರಿಟರ್ನ್ಸ್ ಹೆಂಗೆ ಬರುತ್ತೆ, ಪ್ರಾಫಿಟ್ ಹೆಂಗೆ ಬರುತ್ತೆ, ಅದು ಅನ್ಎಕ್ಸ್ಪ್ಲೈನ್. ಸೊ ಹಾಗಾಗಿ ಈ 2 ಚೈನ್ ಲಿಂಕ್ ಕಂಪ್ನಿಗಳನ್ನು ರೈಡ್ ಮಾಡಿ ಅರೆಸ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿಸಿದ್ವಿ. ಸೊ ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಅಂದರೆ, ಜನಗಳಿಗೆ ಮತ್ತು ನಿರುದ್ಯೋಗ ಈಗಳಿಗೆ ಈ ಥರ ಎಲ್ಲ ಡುಪ್ಲಿಕೇಟ್ ಕಂಪನಿಗಳು ಏನೋ ಒಂದು ಪ್ರಾಮಿಸ್ ಮಾಡ್ತಾರೆ, ಫಾಲ್ಸ್ ಪ್ರಾಮಿಸ್ ಮಾಡ್ತಾರೆ, ಆ ಪ್ರಾಮಿಸ್ಗಳಿಗೆ ಕಿವಿ ಕೊಡಬಾರ್ದು ಮತ್ತು ಈಸಿಯಾಗಿ ಅವರ ಟ್ರ್ಯಾಪಿಗೆ ಬೀಳಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇದರ ಜೊತೆಗೆ ಇವರು ಹೇಗೆ ಇಷ್ಟು ಜನನ ಮೊಬಲೈಸ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದು ಅಂದರೆ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗೋದು, ಫ್ರೆಂಡ್ಸ್ ಆದಮೇಲೆ ಚಾಟ್ ಮಾಡೋದು, ಚಾಟ್ ಮಾಡಿದ್ಮೇಲೆ ಕೆಲಸ ಮಾಡ್ತಾಯಿದ್ರು ಅಂತ ಕೇಳೋದು, ಕೆಲಸ ಮಾಡ್ತಾಯಿಲ್ಲ ಅಂದರೆ ಇಲ್ಲ ನಿಮಗೊಂದು ಎಂಪ್ಲಾಯ್ಮೆಂಟ್ ಕೊಡಿಸ್ತೀವಿ ಬನ್ನಿ, ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಡಿಸ್ತೀವಿ ಅಂತೇಳಿ ಕರೆಸಿ ಅವ್ರನ್ನ ಪುಸಲಾಯಿಸಿ 13,000 ಇಲ್ಲ 37,000 ಕಟ್ಸ್ಕೊಂಡು ಸುಮಾರು ಮೆಂಬರ್ಗಳಾಗಿದ್ದಾರೆ. ಈ ಬ್ಯಾಂಕ್ನಲ್ಲಿ ಇವನು ಬ್ಯಾಂಕ್ನಲ್ಲಿ ಏನು ರಾಹುಲ್ ಠಾಕೂರ್ ಇದ್ದಾನೆ ಹಿಮಾಚಲ ಪ್ರದೇಶ, ಅವನ ಬ್ಯಾಂಕ್ ಅಕೌಂಟ್ಸ್ನೆಲ್ಲ ಸೀಸ್ ಮಾಡಿದ್ವಿ. ಅದರಲ್ಲಿ ಸುಮಾರು ಒಂದು 17 ಲಕ್ಷ ರೂಪಾಯಿ ಇವತ್ತು ಕ್ಯಾಶ್ ಇದೆ, ಅಷ್ಟು ಸೀಸ್ ಆಗಿದೆ, ಮತ್ತು ಸಿಕ್ಕಾಪಡೆ 100,000 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಅದನ್ನು ತನಿಖೆ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಇನ್ನು ಮತ್ತೆ ಏನೇನು ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋ ಮ್ಯಾಗ್ನಿಟ್ಯೂಡ್ ಗೊತ್ತಾಗುತ್ತೆ. ಹಣ ಕಳ್ಕೊಂಡಿರೋರಿಗೆ ಅದು ಪ್ರೊಸೀಜರ್ ಇದೆ. ಬಡ್ಸ್ ಆ್ಯಕ್ಟಲ್ಲಿ ನಾವೇನು ಸೀಸ್ ಮಾಡ್ತೀವಿ ಡೆಪಾಸಿಟರ್ಸ್, ಡೆಪಾಸಿಟರ್ಸ್ ವಾಪಸ್ ದುಡ್ಡು ತೊಗೊಳೋದಕ್ಕೆ ಅದರದೇ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಅದು ಕೋರ್ಟ್ ಮುಖಾಂತರ ದುಡ್ಡು ವಾಪಸ್ ಹೋಗುತ್ತೆ. ಇಲ್ಲ, ಇವನು ಹಿಮಾಚಲ ಪ್ರದೇಶ ಏನು ಇದಾನೆ, ಠಾಕೂರ್ ಇದ್ದಾನೆ, ಇವನು ಡೆಲ್ಲಿಯಲ್ಲಿ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು, ಇಲ್ಲಿ ಯಾವುದು ಕಂಪ್ನಿಗಳಿಲ್ಲ ಮಾಡ್ಬೋದು ಅಂತ ಹೇಳಿ ಅವನು ಇಲ್ಲಿ ಕೋಲಾರ್ನಲ್ಲಿ ಬಂದು ಬ್ರಾಂಚ್ ಓಪನ್ ಮಾಡಿಕೊಂಡು, ಮತ್ತು ದೊಡ್ಡಬಳ್ಳಾಪುರದಲ್ಲೊಂದು ಬ್ರಾಂಚ್ ಮಾಡಿ, ಬೇರೆ ಚಿತ್ರದುರ್ಗದಲ್ಲಿ ರಾಯಚೂರಲ್ಲೊಂದು ಬ್ರಾಂಚ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸೊ ಆ ಜಿಲ್ಲೆಗಳಿಗೆಲ್ಲ ಇಂಟಿಮೇಷನ್ ಕೊಡ್ತೀವಿ. ಓಕೆ, ಇದು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೇಳಿದ, ಆಫೀಸ್ ಸೆಟಪ್ ಮಾಡೋದಕ್ಕೆಲ್ಲ 3-4 ಮಂತ್ಸ್ ತೊಗೊಂಡಿದ್ದಾನೆ. ಇತ್ತೀಚೆಗೆ ಈ ತಿಂಗಳಲ್ಲಿ ಸ್ವಲ್ಪ ಅಲ್ಲಿ ಆ್ಯಕ್ಟಿವಿಟೀಸು ಏನೋ ನಡೀತಾ ಇದೆ ಅನ್ನೋದು ನಮ್ಗೆ ಗಮನಕ್ಕೆ ಬಂತು. ಸೊ ಭಾಳ ಅಲ್ಲಿ ಜನ ಓಡಾಡೋದು ಮೂಮೆಂಟ್ ಗೊತ್ತಾದಾಗ, ಸೊ ವಿ ಗಾಟ್ ಅ ಟಿಪ್ ಆಫ್. ಸೊ ಅದಾದಮೇಲೆ ನಾವು ಒಂದು 15 ದಿವಸ ಡೆಕಾಯ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಆ್ಯಕ್ಚುಲಿ
ನಿಜವಾಗ್ಲೂ ಇಲ್ಲೀಗಲ್ಲ ಲೀಗಲ್ಲ ಕಾನೂನು ಪ್ರಕಾರ ನಡೀತಾ ಇದೆ ಅಂತ ಪರಿಶೀಲನೆ ಮಾಡಿ ಮತ್ತು ಅವನ ಮನೆಗಳಲ್ಲಿದೆ ಓನರ್ ಪಾರ್ಟ್ನರ್ಸ್ ಎಲ್ಲಿದ್ದಾರೆ ಅವ್ರ ಮನೆಗಳನ್ನು ಐಡೆಂಟಿಫೈ ಮಾಡಿ ನಾವು ಇವತ್ತು ಈ ಬರ್ಡ್ಸ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲಿಸ್ಕೊಂಡು ಆಫೀಸ್ ಎರಡು ಆಫೀಸನ್ನು ಸೀಸ್ ಮಾಡಿದ್ವಿ. ಅಲ್ಲಿ ಮತ್ತು ಅಲ್ಲಿ ನಡೀತಾ ಇದ್ದಂಥ ಆಫೀಸ್ಗಳಲ್ಲಿ ಒಂದು ರೈಡ್ ಮಾಡಿದಾಗ ನಾವು ಸುಮಾರು 5.7 ಲಕ್ಷದಷ್ಟು ಕಲೆಕ್ಟೆಡ್ ಮನಿ ಕೂಡ ನಾನು ಈ ಪ್ರಕರಣದಲ್ಲಿ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಇದೊಂದಾಯಿತು. ಇನ್ನೊಂದು ಭಾಳ ಇಂಪಾರ್ಟೆಂಟ್, ಇದಕ್ಕಿಂತ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು ರಾಹುಲ್ ಠಾಕೂರ್ ಅಂತ ಹಿಮಾಚಲ್ ಪ್ರದೇಶದವನು. ಇವನು ಮಾಡ್ರನ್ ಸೌಲ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ಡ್ ಆಫೀಸ್ ಇಟ್ಕೊಂಡಿದ್ದಾನೆ. ಇವನು ಡಿವೈನ್ ಸ್ಟಫ್ ಡಾಟ್ ಕಾಮ್ ಅಂತ ಒಂದು ಆ್ಯಪ್, ಪ್ಲೇಸ್ಟೋರ್ಗೆ ಹೋದರೆ ಒಂದಷ್ಟು ಆ್ಯಪ್ ಸಿಗುತ್ತೆ, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾನೆ. ಆ ಡೌನ್ಲೋಡಲ್ಲಿ ಮೆಂಬರ್ಸ್ ಆಗಬೇಕು, ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವೊಂದು ಹೇಗೆ ಅಂದರೆ ಎರಡು ಸ್ಕೀಮ್ ಇದೆ, ಒಬ್ಬರು 37,000 ಕೊಡಬೇಕು, ಇನ್ನೊಬ್ಬರು ಇನ್ನೊಂದು ಸ್ಕೀಮು 13,000. ಎರಡು ಸ್ಕೀಮ್, 37,000 13,000 ಒಂದು ಎರಡು ಸ್ಕೀಮಲ್ಲಿ. ಇಲ್ಲಿ ಇವನು ಇನ್ನೋಸೆಂಟ್ ಸ್ಟೂಡೆಂಟ್ಸ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತೀನಿ, ನೀವು ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮ್ಯಾನ್ ಮಾಡೋದು ಹೇಗೆ, ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತೇಳಿ ಮೆಂಬರ್ಸ್ನ ಕರೆಸ್ಕೊಂಡು ಸುಮಾರು ಮೆಂಬರ್ಗಳು ಮಾಡ್ಕೊಂಡಿದ್ದಾನೆ. ಸುಮಾರು ಒಂದು 500-600 ಜನ ಮೆಂಬರ್ಸ್ ಆಗಿರ್ಬೇಕು. ಇಲ್ಲಿ ಈ 37,000 ಯಾರು ಕಟ್ತಾರೋ ಆ ಸ್ಕೀಮ್ಗೆ ಅವ್ರಿಗೆ ಇಮಿಡಿಯೇಟ್ ಏನು ಮಾಡ್ತಾನೆ, ಒಂದು ಸ್ವಲ್ಪ ದಿವಸ ಆದಮೇಲೆ 11,000 ವಾಪಸ್ ಕೊಡ್ತಾನೆ. ಈ 11,000 ವಾಪಸ್ ಕೊಟ್ಟ ನಂತರ ಅವನು ಏನು ಕೆಲಸ ಅಂದರೆ 3 ಜನನ ಕರ್ಕೊಂಡು ಬರಬೇಕು. ಸೊ 3 ಜನನ ಕರ್ಕೊಂಡು ಬಂದರೆ ಆ 3 ಜನದಿಂದ ಮತ್ತೆ ಇವರಿಗೆ ಆ 3 ಜನ ಕೊಟ್ಟಿದ್ದ ದುಡ್ಡಲ್ಲಿ ಇವನಿಗೆ ಸ್ವಲ್ಪ ಪ್ರಾಫಿಟ್ ಕೊಡ್ತಾನೆ. ಈ 13,000 ಸ್ಕೀಮಲ್ಲಿ ಏನು ಅಂದರೆ 13,000 ಕಟ್ಟಿದ ತಕ್ಷಣ 1,000 ವಾಪಸ್ ಕೊಡ್ತಾನೆ, ಮತ್ತು 3 ಜನದ್ದು ಬಂದು 13,000 ಕಟ್ಟಿದ್ರೆ ಆ 13,000 11,000 ಇವ್ನು ವಾಪಸ್ ಕೊಡ್ತಾನೆ. ಈ ದುಡ್ಡು ಕಟ್ಟೋ ಟೈಮಲ್ಲಿ ಬಿಗಿನಿಂಗಲ್ಲಿ ಸಮ್ ಮೆಟೀರಿಯಲ್ಸ್ ಲೈಕ್ ಜೀನ್ಸ್ ಪ್ಯಾಂಟ್ಸು ಟೀ ಶರ್ಟ್ಸು ಇವೆಲ್ಲ ಕೊಡ್ತಾನೆ, ಒಂದು 11 ಐಟಮ್ಸ್ ಕೊಡ್ತಾನೆ. ಆ 11 ಐಟಮ್ಸ್ನ ಅವರು ಮಾರಾದರೂ ಮಾರ್ಕೊಳ್ಬೋದು, ಇಲ್ಲ ಸ್ವಂತಕ್ಕಾರು ಬಳಸ್ಕೊಳ್ಬೋದು. ಸೊ ಇದು ಡಿಪೆಂಡ್ಸ್ ಆನ್ ದ ಮೆಂಬರ್. ಸೊ ಇದು ಹಾಗೆ ಚೈನ್ ಲಿಂಕ್ ಕಂಪನಿಯಾಗಿದೆ. ಇವನ ಜೊತೆಗೆ ಇವೊಂದು ಬೆಂಗಳೂರು ಮನೆ ರೈಡ್ ಮಾಡಿ ಇವನ ಮನೆಯಲ್ಲಿದ್ದಂಥ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನೆಲ್ಲ ಸೀಸ್ ಮಾಡಿದ್ದೀವಿ. ಇವನ ಜೊತೆಗೆ ಗಂಗರಾಜು, ಮಧು, ಕೃಷ್ಣ ಮತ್ತು ಜ್ಯೋತಿ ಇಷ್ಟು ಜನನ ನಾವು ಅರೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಈ ಜ್ಯೋತಿ ಅನ್ನೋ ಹುಡುಗಿ ಇದು ದೊಡ್ಡಬಳ್ಳಾಪುರ ಬ್ರಾಂಚ್ನ ಇನ್ಚಾರ್ಜ್.